ಹಾಯ್ ಸ್ನೇಹಿತರೇ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿಯಾ ಶೆಟ್ಟಿ. ಮೊನ್ನೆ ಒಂದಿನ ನಾನು ಕಿವಿಯನ್ನು ಚುಚ್ಚಿಸ್ಕೊಂಡು ಬಂದೆ ಅಂತ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ತುಂಬಾ ಪರ್ಸ್ನಲ್ ಮೆಸೇಜಸ್ ಬಂದಿತ್ತು, ನಿಮಗೆ ನೋವಾಗೋದಿಲ್ವಾ, ನೀವು ಯಾವ ಥರ ಅದನ್ನು ಅಷ್ಟು ನೋವನ್ನು ಸಹಿಸ್ಕೊಳ್ತೀರಾ ಅಂತ. ಖಂಡಿತವಾಗಿಯೂ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನನಗೂ ನೋವಾಗ್ತದೆ, ಆದರೆ ನನಗೆ ಏನೋ ಒಂಥರ ಈ ಹೊಸತನ ಅಂತ ಇದೆಯಲ್ಲ, ಅದನ್ನೆಲ್ಲ ಅಪ್ಲೈ ಮಾಡೋದು ತುಂಬ ಖುಷಿ ನನಗೆ. ಏನಾಗ್ತದೆ ನೋಡುವ, ಆ ಥರ ಮಾಡುವ, ಎಸ್, ಆ ಥರ ಒಂದು ಖುಷಿಯಿಂದ ನಾನು ಹೋದಂಥದ್ದು. ನೋವಾಯಿತು, ಅಫ್ಕೋರ್ಸ್ ನನಗೆ ನೋವಾಗಿದೆ, ಆದರೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಮನೆಯಲ್ಲಿ ಫಾಲೋ ಮಾಡ್ತೇನೆ. ಕಿವಿ ಚುಚ್ಚಿಸ್ಕೊಂಡು ಬಂದ ನಂತರ ನೋವು ಕೂಡಲೇ ಕಡಿಮೆ ಆಗಲಿ ಅಂತ. ಒಂದನೇದಾಗಿ, ನಾವು ಉಡುಗೆ ತೊಡುಗೆಗಳನ್ನು ತೊಡುವಾಗ ನಿಧಾನವಾಗಿ ತೊಡುವಂಥದ್ದು, ಅದಕ್ಕೆ ತಾಗದೇ ಇರುವ ಹಾಗೆ ನೋಡ್ಕೊಳ್ಳುವುದು, ಮತ್ತು ಸ್ನಾನ ಮಾಡಿ ಬಂದ ನಂತರ ಆ ನೀರಿನ ಅಂಶ ಏನಿದೆ ಅದರಲ್ಲಿ ಅದನ್ನು ಖಂಡಿತವಾಗಿಯೂ ಸ್ವಲ್ಪ ಸಾಫ್ಟ್ ಆಗಿರುವ ಬಟ್ಟೆಯಿಂದ ತೆಗಿಬೇಕು, ಡ್ರೈ ಆಗಿಟ್ಕೊಳ್ಬೇಕು. ನಂತರ ನಾವು ಮಲಗುವ ಸಂದರ್ಭದಲ್ಲಿ ನಮಗೆ ಖಂಡಿತವಾಗಿಯೂ ಆ ನಿದ್ರಾವಸ್ಥೆಯಲ್ಲಿ ನಮಗೆ ಅದು ಯಾವ ಇದರಲ್ಲಿ ಮಲ್ಕೊಳ್ತೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಕೈಯೆಲ್ಲ ತಾಗದ ರೀತಿಯಲ್ಲಿ ಆ ಪಿಲ್ಲೋ ಏನಿರ್ತದೆ ಅದು ತಾಗದಂತೆ ಮಲ್ಕೊಳ್ಳೋದು, ಒಂದು ಎರಡು ಮೂರು ದಿನ ನಾವು ಜಾಗ್ರತೆ ಮಾಡಿದರೆ ಖಂಡಿತವಾಗಿಯೂ ಅಷ್ಟು ಸೀವಿಯರ್ ಪೇನ್ ಇರುವುದಿಲ್ಲ. ಅದು ಅಲ್ಲದೆ ಕೆಲವೊಂದು ಮನೆಯಲ್ಲಿ ಸಿಗುವಂತಹ ಒಂದು ವಸ್ತುಗಳಿಂದ ನಾನೇ ಒಂದು ರೆಮಿಡಿ ಥರ ಮಾಡಿಕೊಳ್ತೇನೆ. ಏನಪ್ಪ ಅಂದರೆ ನೋಡಿ, ನಾವು ಒಗ್ಗರಣೆ ಹಾಕ್ತೇವಲ್ಲ, ಒಗ್ಗರಣೆ ಹಾಕುವಾಗ ಈ ಥರ ಒಂದು ಪೀಸ್ ಗಾಟಿ ಮೆಣಸನ್ನು ನಾನು ತೆಗೆದಿಡ್ತೇನೆ ಎಣ್ಣೆ ಸಹಿತವಾಗಿ. ಆ ಎಣ್ಣೆಯನ್ನು ನಂತರ ನೋಡಿ ಈ ಥರ ಸ್ಕ್ವೀಸ್ ಮಾಡಿ ಆ ಕಿವಿಯಗೆ ಎಲ್ಲಿ ನಾವು ಚುಚ್ಚಿಸ್ಕೊಂಡಿದ್ದೇವೆ ಆ ಪೋರ್ಷನಿಗೆ ಆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು. ಎರಡನೇದಾಗಿ, ಒಂದು ನೇಲ್ ಪಾಲಿಷ್ ರಿಮೂವರ್, ಯಾವುದೇ ಕಂಪೆನಿಯದಾಗಿರಲಿ, ನೋ ಪ್ರಾಬ್ಲಮ್, ಆದರೆ ಒಂದು ಎಕ್ಸ್ಪೈರಿ ಡೇಟನ್ನು ಮಾತ್ರ ನೋಡ್ಕೊಳ್ಳಿ. ಎಕ್ಸ್ಪೈರ್ ಆಗಿದ್ದರೆ ಅದನ್ನು ಕಿವಿಗೆ ಹಾಕೋದು ಅಷ್ಟು ಸೂಕ್ತ ಅಲ್ಲ, ಯಾಕಂದರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ಇಂತಹ ಕೆಲವು ಪೋರ್ಷನ್ನಲ್ಲಿ ನಾವು ಹಾಕುವಾಗ ಗಾಯ ಸ್ವಲ್ಪ ಗಡ್ಸಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಎಕ್ಸ್ಪೈರಿ ಡೇಟನ್ನು ನೋಡಿ ಒಂದೆರಡು ಡ್ರಾಪನ್ನು ಈ ಥರ ಹಾಕ್ಕೊಳ್ಳುವಂಥದ್ದು. ಆಮೇಲೆ ಮೂರನೇದಾಗಿ, ಪರ್ಫ್ಯೂಮ್ ಅಷ್ಟೇ, ಹಾಕಿದ ತಕ್ಷಣ ಉರಿ ಬರ್ತದೆ ಖಂಡಿತವಾಗಿ ಫ್ರೆಂಡ್ಸ್. ಆ ಪೇಯ್ನನ್ನು ನಾನು ಈಗಲೂ ಸಹ ಫೀಲ್ ಮಾಡ್ಕೊಳ್ತೇನೆ, ಅಷ್ಟು ಉರಿ ಬರ್ತದೆ. ಫ್ಯಾನ್ನ ಕೆಳಗೆ ಕೂತ್ಕೊಂಡು ಇದನ್ನು ಒಂದು ದಿನಕ್ಕೊಂದು ಎರಡು ಬಾರಿ ಹಾಕ್ಕೊಳ್ಳಿ, ಯಾವುದೇ ಪರ್ಫ್ಯೂಮ್ ಆಗಿರಲಿ ಪರವಾಗಿಲ್ಲ. ಇದು ಕಿವಿ ಚುಚ್ಚಿಸಿದಾಗ ಮಾತ್ರ ಅಲ್ಲ ಸ್ನೇಹಿತರೆ, ಮಕ್ಕಳು ಆ ಕಡೆ ಈ ಕಡೆ ಹೋಗುವಾಗ ಬಿದ್ದು ಗಾಯ ಮಾಡ್ಕೊಳ್ತಾ ಇರ್ತಾರೆ, ಆಗ ನಾವು ಇದನ್ನು ಒಂದು ಸ್ವಲ್ಪ ಸ್ಪ್ರೇ ಮಾಡಿದರೆ ಒಮ್ಮೆಗೆ ಜುಮ್ ಅಂತದೆ, ಆಮೇಲೆ ಖಂಡಿತವಾಗಿಯೂ ಗಾಯ ಕಡಿಮೆ ಆಗ್ತದೆ, ನೋವು ಕಡಿಮೆ ಆಗ್ತದೆ. ಇದಿಷ್ಟೇ ಅಲ್ಲ, ನಾವು ಮನೆಯಲ್ಲಿ ಗಂಜಿ ಮಾಡುವ ಸಂದರ್ಭದಲ್ಲಿ, ಅನ್ನ ಮಾಡುವ ಸಂದರ್ಭದಲ್ಲಿ ಆ ಫಸ್ಟಿಗೆ ಹೇಗೆ ಕುದಿ ಬರ್ತದೆ ಆ ಅನ್ನ, ಆ ಮೇಲಿನ ನೊರೆಯನ್ನು ತೆಗೆದು ಅಪ್ಲೈ ಮಾಡೋದ್ರಿಂದ ಸಹ ಬೇಗನೆ ಗುಣ ಆಗ್ತದೆ. ಅದು ಅಲ್ಲದೆ ನನಗೆ ಈ ಒಂದು ಕಿವಿ ಓಲೆಯನ್ನು ಚುಚ್ಚಿಸ್ಕೊಳ್ಳುವಾಗ ತುಂಬಾ ನೋವಾಗಿತ್ತು, ಎರಡೆರಡು ಬಾರಿ ನೋವು ಬಂದಿತ್ತು. ಡಾಕ್ಟರ್ ಹತ್ರ, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಎಲ್ಲ ಹೋಗಿದ್ದೆ, ತುಂಬ ಬೈದರು ಅವರು, ಯಾಕೆ ನಿಮಗೆ ಇದೆಲ್ಲ ಬೇಕಿತ್ತು ಅಂತ. ಬಟ್ ಸ್ಟಿಲ್ ಅಲ್ಲಿಂದ ನಾನು ಆ ಚಿನ್ನದ ಒಲೆಯನ್ನು ತೆಗೆಸ್ಕೊಂಡು ಬಂದು ಮನೆಗೆ ಬಂದವಳು ಏನು ಮಾಡಿದೆ ಅಂದರೆ, ತುಳಸಿ ಗಿಡದ ಒಣಗಿದ ಕಡ್ಡಿ ಇದೆ ಅಲ್ಲ, ಅದನ್ನು ಹಾಕ್ಕೊಂಡೆ. ಹಾಕಿ ಒಂದು ವಾರದಲ್ಲಿ ಗಾಯ ಸುಮಾರಾಗಿ ಗುಣ ಆಯಿತು, ಪೂರ್ತಿಯಾಗಿ ನೋವು ಕಡಿಮೆ ಆದ ನಂತರ ನಾನು ಚಿನ್ನದ ಒಲೆಯನ್ನು ಇಟ್ಕೊಂಡಿದ್ದೇನೆ. ಸೊ ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು ಸ್ನೇಹಿತರೆ. ಮೊನ್ನೆ ಯಾರೋ ನನ್ನ ಕಿಚನ್ ವಿಡಿಯೋವನ್ನು ನೋಡಿ, ನೀವು ಹೋಮ್ ಟೂರನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಸಾರಿ, ಕೆಲವೊಂದು ಕಾರಣಗಳಿಂದ ನಾನು ಹೋಮ್ ಟೂರನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇಸರಿಸ್ಕೊಳ್ಬೇಡಿ ನೀವು. ಸಪೋಸ್ ನೀವು ಎಲ್ಲಿಯಾದರೂ ನಮ್ಮ ನೆರೆಕೆರೆಯಲ್ಲಿ ನಮ್ಮ ಊರಿನವರಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಮನೆಗೆ ಬನ್ನಿ, ಯು ಆರ್ ಆಲ್ವೇಸ್ ವೆಲ್ಕಮ್. ಅಷ್ಟೇ ಮೆಸೇಜ್ ಮಾಡ್ತಾ ಇರಿ, ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇನ್ಸ್ಪಿರೇಷನ್. ಅದು ಅಲ್ಲದೆ ಮೊನ್ನೆ ಒಬ್ಬರು ಕೇಳಿದರು, ನೀವು ಯಾವ ಫೇಸ್ ವಾಶನ್ನು ಹಾಕ್ತೀರಾ ಅಂತ, ಯಾವ ಮೇಕಪ್ ಯೂಸ್ ಮಾಡ್ತೀರಾ ಅಂತ. ಸೊ ಅಂಥದ್ದೇನು ಸ್ಪೆಷಲ್ ಆಗಿರುವಂತಹ ಫೇಸ್ ವಾಶ್ ಆಗಲಿ,
ಮೇಕಪ್ ಆಗಲಿ ನಾನು ಯೂಸ್ ಮಾಡೋದಿಲ್ಲ. ಸಾಮಾನ್ಯವಾಗಿ ನೀವೆಲ್ಲ ಏನು ಯೂಸ್ ಮಾಡ್ತೀರಾ ಅಂಥದ್ದೇ ಫೇಸ್ ವಾಶ್ ಹಾಗೂ ಮೇಕಪ್ ಅಂತೂ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಕೇವಲ ಒಂದು ಮಾಯಿಶ್ಚರೈಸರ್ ಹಾಗೂ ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ತೇನೆ ಅಷ್ಟೇ. ನಾನು ಸಿಂಪಲಾಗಿ ಇರಲಿಕ್ಕೆ ಇಷ್ಟಪಡುವವಳು. ಮಣಿಪಾಲದಿಂದ ಒಬ್ಬರು ನನಗೆ ಮೆಸೇಜ್ ಮಾಡಿದರು, ಮೇಡಮ್ ನಿಮ್ಮ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ. ಥ್ಯಾಂಕ್ಸ್. ನಾನು ನಿಮ್ಮ ಥರನೇ ಸಾಮಾನ್ಯವಾದ ಒಂದು ಮಹಿಳೆ, ನಿಮ್ಮ ಥರನೇ ಜೀವನವನ್ನು ನಡೆಸುವವಳು. ಆದರೆ ಏನೋ ಒಂದು ಛಲ, ಏನೋ ಒಂದು ಅದಮ್ಯ ಆಸೆಯಿಂದ ನಾನು ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ಚೆನ್ನಾಗಿ ಸಿಗ್ತಾ ಇದೆ. ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಷ್ಟೇ ಹೇಳಬೇಕಿತ್ತು. ಈ ಒಂದು ಟಿಪ್ಸ್ ಕಿವಿ ಓಲೆಯ ಬಗ್ಗೆ, ಚುಚ್ಚಿಸ್ಕೊಂಡ ಬಗ್ಗೆ ನಿಮಗೆ ಇಷ್ಟ ಆಗಿದ್ರಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ನನಗೆ ಗೊತ್ತಿರುವಂತಹ ಹಲವಾರು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಯಾವತ್ತೂ ಶೇರ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.